ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಇಂದು ಒಂದು ವಿಶೇಷವಾದ ದಿನ. ಯಾವ ದಿನ ಗೊತ್ತಾ? ಯೋಚಿಸಿ ನೋಡಿರಿ, ರಾಷ್ಟ್ರೀಯ ರೈತರ ದಿನ. ನಮ್ಮ ದೇಶದಲ್ಲಿ ರೈತರಿಗೆ ಮುಖ್ಯವಾದಂಥ ಪಾಲಿದೆ, ಎಲ್ಲ ದೇಶಗಳಲ್ಲಿ ಕೂಡ. ವ್ಯವಸಾಯ ಮಾಡದೇ ಇರುವಂಥ ಕೆಲ ದೇಶಗಳು ಇವೆ, ಅವರು ಕೂಡ ವ್ಯವಸಾಯ ಮಾಡುವುದಕ್ಕೆ ಪ್ರಯಾಸ ಪಡುತ್ತಿದ್ದಾರೆ. ವ್ಯವಸಾಯ ಅಷ್ಟು ಮುಖ್ಯವಾದದ್ದು. ವ್ಯವಸಾಯ ಇಲ್ಲದೆ ನಾವು ಬಾಳುವುದಕ್ಕೆ ಆಗುವುದಿಲ್ಲ, ನಾವು ತಿನ್ನಬೇಕಲ್ಲ, ಅದಕ್ಕೆ ವ್ಯವಸಾಯ ಬಹಳ ಅವಶ್ಯ. ಆದ್ದರಿಂದಲೇ ಒಂದು ದೇಶದ ರೈತರು ಸಂರಕ್ಷಿಸಲ್ಪಟ್ಟು ಆಶೀರ್ವಿಸಲ್ಪಡಬೇಕು. ಯಾವ ದೇಶದಲ್ಲಿ ರೈತರು ಬಾಧಿಸಲ್ಪಡುತ್ತಾರೋ ಆ ದೇಶದ ಮೇಲೆ ಶಾಪವು ಬರುತ್ತದೆ. ಆದ್ದರಿಂದಲೇ ರೈತರಿಗೋಸ್ಕರ ಎಲ್ಲರೂ ಕೂಡ ಏಕ ಮನಸ್ಸಿನಿಂದ ಸೇರಿ ನಿಲ್ಲುವರು. ಕೆಲವರು ಸ್ವಾರ್ಥದಿಂದ ರೈತರನ್ನು ಬಾಧಿಸುವ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ, ಅದು ಅವರಿಗೆ ಕೇಡನ್ನು ಬರಮಾಡಿಕೊಳ್ಳುವಂಥ ಒಂದು ಕಾರ್ಯ. ಯಾಕೆಂದರೆ ಈ ಲೋಕದಲ್ಲಿ ಮನುಷ್ಯನಿಗೆ ದೇವರು ಕೊಟ್ಟಂಥ ಮೊದಲನೇ ಕೆಲಸವೇ ವ್ಯವಸಾಯ. ದೇವರು ಆದಾಮನನ್ನು ಉಂಟು ಮಾಡಿ ಒಂದು ಫ್ಯಾಕ್ಟರಿಯನ್ನು ಕೊಟ್ಟು ಇದರಲ್ಲಿ ಮಿಷಿನ್ ಮಾಡು ಎಂಬುದಾಗಿ ಕೊಡಲಿಲ್ಲ. ಒಂದು ದೊಡ್ಡ ತೋಟ ಅದರಲ್ಲಿ ಇಟ್ಟು ಅದರಲ್ಲಿ ಹಣ್ಣಿನ ಮರಗಳನ್ನೆಲ್ಲ ಕೊಟ್ಟು ಈ ತೋಟವನ್ನು ನೀನು ಪರಾಂಬರಿಸಬೇಕು, ಕಾಯಬೇಕು ಎಂಬಂತ ಜವಾಬ್ದಾರಿಯನ್ನು ಕೊಟ್ಟರು. ಅಂದರೆ ತೋಟವನ್ನು ಪರಾಂಬರಿಸಬೇಕು, ಕಾಯಬೇಕು, ಮೊದಲನೇ ಕೆಲಸವೇ ಆ ವ್ಯವಸಾಯ. ಮನುಷ್ಯರಿಗೆ ದೇವರು ಕೊಟ್ಟಂತ ಕೆಲಸವೇ ವ್ಯವಸಾಯ. ವ್ಯವಸಾಯ ಇಲ್ಲದೆ ಮನುಷ್ಯರು ಬಾಳುವುದಕ್ಕೆ ಸಾಧ್ಯವೇ ಇಲ್ಲ. ಈ ರೈತರಿಗೆಂದು ದೇವರು ವಾಗ್ದಾನಗಳನ್ನು ಕೊಟ್ಟಿದ್ದಾರ? ಅನೇಕ ವಾಕ್ಯಗಳು ಇವೆ. ಅದರಲ್ಲಿ ಒಂದು ಯಾಜಕ ಕಾಂಡ 26:4 ನಾನು ಮುಂಗಾರು ಹಿಂಗಾರು ಮಳೆಗಳನ್ನು ಆಯಾ ಕಾಲದಲ್ಲಿಯೇ ಬರಮಾಡುವೆನು, ತಕ್ಕ ಕಾಲದಲ್ಲಿ ಮಳೆ ಕೊಡುವೆನು, ನಿಮ್ಮ ಹೊಲಗಳು ಒಳ್ಳೆ ಬೆಳೆಯನ್ನು ಕೊಡುವವು, ತೋಟದ ಮರಗಳು ಬಹಳ ಫಲ ಕೊಡುವವು. ಮರ ಫಲಗಳನ್ನು ಕೊಡುತ್ತವೆ, ಭೂಮಿ ಬೆಳೆಯನ್ನು ಕೊಡುತ್ತದ, ಅದಕ್ಕೆ ನಾನು ತಕ್ಕ ಕಾಲದಲ್ಲಿ ಮಳೆ ಕೊಡುವೆನು ಎಂಬುದಾಗಿ ದೇವರು ಮಾತು ಕೊಡುತ್ತಾರೆ. ಹಾಗಾದರೆ ದೇವರು ನಮ್ಮ ಕೃಷಿ ಭೂಮಿಗಳನ್ನು ಆಶೀರ್ವದಿಸಿ ಸಮೃದ್ಧಿಯಾದ ಬೆಳೆಯನ್ನು ಅನುಗ್ರಹಿಸಲು ಬಯಸುತ್ತಾರೆ, ಫಲ ಕೊಡುವ ಮರಗಳನ್ನು ಆಶೀರ್ವದಿಸುವುದಕ್ಕೆ ಬಯಸುತ್ತಾರೆ. ನೀವು ರೈತರಾಗಿದ್ದರೆ, ಕೃಷಿ ಭೂಮಿಗಳು ಇರುವುದಾದರೆ, ಹೊಲ ತೋಟಗಳು ಇರುವುದಾದರೆ, ನಿಮಗೆ ದೇವರು ಹೇಳುತ್ತಾರೆ, ನನ್ನ ಮಗನೇ ಮಗಳೇ, ನಾನು ತಕ್ಕ ಸಮಯದಲ್ಲಿ ಮಳೆಯನ್ನು ಸುರಿಸುವೆನು, ಹೊಲದ ಬೆಳೆಯನ್ನು ಹೆಚ್ಚಿಸುವೆನು, ಮರಗಳು ಫಲವನ್ನು ಕೊಡುತ್ತವೆ. ಇದು ಎಷ್ಟು ದೊಡ್ಡ ಆಶೀರ್ವಾದ ಅಲ್ಲವಾ? ಹಾಗಾದರೆ ಈ ದಿನಗಳಲ್ಲಿ ನಾವು ರೈತರಿಗಾಗಿ ಹೆಚ್ಚಾಗಿ ಪ್ರಾರ್ಥಿಸಬೇಕು. ನಿಮಗೆ ಕೃಷಿ ಮಾಡುವಂತ ಅವಕಾಶ ಸಿಕ್ಕಿದರೆ ಅದನ್ನು ಉತ್ಸಾಹದಿಂದ ಮಾಡಿರಿ. ಈಗ ನನಗೆ ಭೂಮಿ ಇದೆ, ನನ್ನ ತಂದೆಯವರು ನನ್ನ ಭಾಗವಾಗಿ ಕೊಟ್ಟಂತ ಹೊಲ ಇದೆ, ಹಾಗೆ ತೋಟ ಇದೆ, ಅದರಲ್ಲಿ ಪ್ರತಿ ವರ್ಷವೂ ಕೂಡ ವ್ಯವಸಾಯ ಮಾಡಿ ಬೆಳೆಯನ್ನು ಕೊಯ್ಯುತ್ತೇವೆ. ತೋಟದಲ್ಲಿ ಫಲ ಕೊಡುವಂತ ವೃಕ್ಷಗಳು ಇವೆ, ಮಾವಿನ ಮರವಿದೆ, ಸೀಬೆ ಮರವಿದೆ, ತೆಂಗಿನ ಮರವಿದೆ, ಅನೇಕ ಫಲ ಕೊಡುವ ಮರಗಳು ಇವೆ, ಬಹಳ ಆಶೀರ್ವಾದವಾಗಿ ಇದೆ. ನಿಮ್ಮ ಮನೆಯಲ್ಲಿ ಕೂಡ ನಮಗೆ ಇದೆಲ್ಲ ಎಲ್ಲಿ? ಏನೋ ಮನೆಯ ಹಿಂದೆ ಒಂದು 10 ಜಾಗ ಇದೆ ಅಷ್ಟೇ. 10 ಜಾಗ ಇದ್ದರೆ ಸಾಕು, ನೀವು ಕೂಡ ಒಂದು ಮರವನ್ನು ನೆಡಬಹುದು, ಫಲ ಕೊಡುವಂತ ವೃಕ್ಷವನ್ನು ಬೆಳೆಸಬಹುದು. ಒಂದು ಫಲ ಕೊಡುವ ವೃಕ್ಷವನ್ನು ಬೆಳೆಸಿರಿ, ಸೀಬೆ ಮರವನ್ನು ಹಾಕಿರಿ, ಒಂದು ಮಾವಿನ ಮರ ಹಾಕಿರಿ, ಒಂದು ತೆಂಗಿನ ಮರ ಹಾಕಿರಿ, ಅದು ತಕ್ಕ ಸಮಯದಲ್ಲಿ ಫಲ ಕೊಡುತ್ತದೆ. ಅದನ್ನು ನೋಡುವಾಗಲೇ ನಿಮಗೆ ದೊಡ್ಡ ಸಂತೋಷವಾಗಿ ಇರುತ್ತದೆ. ಪ್ರತಿಯೊಬ್ಬೊಬ್ಬರು ತಮ್ಮ ಮನೆಗಳಲ್ಲಿ ಒಂದು ಫಲ ಕೊಡುವಂಥ ವೃಕ್ಷವನ್ನು ನೆಟ್ಟು ಆ ಫಲ ಬರುವುದನ್ನು ನೋಡಿ ಸಂತೋಷಪಟ್ಟು ದೇವರನ್ನು ಸ್ತುತಿಸಬೇಕು. ನನ್ನ ಹೆಂಡತಿ ಆಗಾಗ್ಗೆ ಈ ಸೀಬೆ ಹಣ್ಣು, ಈ ಮಾವಿನ ಹಣ್ಣು, ಇಂಥ ಹಣ್ಣುಗಳನ್ನೆಲ್ಲ ಕೊಡುವಾಗ ನಮ್ಮ ತೋಟದಲ್ಲಿ ಬೆಳೆದದ್ದು ಹೇಳುವಾಗಲೊಂದು ಸಂತೋಷ ಅಲ್ವಾ? ನಮ್ಮ ತೋಟದಲ್ಲಿ ಬೆಳೆದದ್ದು, ಇದು ನಮ್ಮ ತೋಟವನ್ನು ಕರ್ತನು ಆಶೀರ್ವದಿಸಿ ಕೊಟ್ಟದ್ದು, ಇದು ನಮ್ಮ ತೋಟದ ಹಣ್ಣು ಎಂದು ಹೇಳುವಾಗಲೇ ಎಷ್ಟು ದೊಡ್ಡ ಸಂತೋಷ ಅಲ್ಲವಾ? ಅದೇ ರೀತಿಯಾಗಿ ನಿಮ್ಮ ಜೀವಿತವನ್ನು ಕೂಡ ಕರ್ತನು ಆಶೀರ್ವದಿಸುವನು. ನಿಮಗೆ ಜಾಗ ಇರುವುದಾದರೆ ಒಂದು ಚಿಕ್ಕ ನಿಂಬೆ ಗಿಡವನ್ನಾದರೂ ಹಾಕಿರಿ, ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಫಲಿಸುತ್ತದೆ. ಚಿಕ್ಕ ಸ್ಥಳದಲ್ಲಿ ಕೂಡ ಒಂದು ಒಳ್ಳೆ ಫಲ ಕೊಡುವಂಥ ಮರವನ್ನು ಬೆಳೆಸಬಹುದು. ಸೌಂದರ್ಯಕ್ಕೆ ಅನೇಕ ಗಿಡಗಳನ್ನು ಇಟ್ಟಿರುತ್ತಾರೆ, ಅದೇನು ತಪ್ಪಲ್ಲ, ನಾವು ಕೂಡ ಇಟ್ಟಿದ್ದೇವೆ. ಬರೀ ಅಂಥ ಸೌಂದರ್ಯದ ಗಿಡಗಳನ್ನು ಮಾತ್ರವೇ ಇಟ್ಟು ಹಣವನ್ನು ಪೋಲು ಮಾಡಬಾರದು, ಫಲ ಕೊಡುವಂಥ ವೃಕ್ಷಗಳನ್ನು ನೆಡಬೇಕು, ಅದು ನಿಮಗೆ ಫಲ ಕೊಡುತ್ತದೆ. ಒಂದು ಮನೆಗೆ ಒಂದು ಮರವನ್ನು ನೆಟ್ಟರೆ ಅದು ದೇಶಕ್ಕೆ ಒಂದು ದೊಡ್ಡ ಆಶೀರ್ವಾದ. ಇಸ್ರೇಲ್ ದೇಶ 60% ಮರುಭೂಮಿಯೇ. ಆ ದೇಶವು ಸ್ವತಂತ್ರ ಹೊಂದಿದಂಥ ಕಾಲದಲ್ಲಿ 48 ಆ ದೇಶ ಆಗಲೇ ಆರಂಭವಾಯಿತು. ಅವರು ಮೊದಲು ಹೇಳಿದಂಥ ಒಂದು ಕಾರ್ಯವೇ
ಪ್ರತಿ ಮನೆಗೂ ಒಂದೊಂದು ಫಲ ಕೊಡುವಂತ ವೃಕ್ಷವನ್ನು ನೆಡಿರಿ ಎಂದು ಹೇಳಿದರು. ಅವರು ಈ ಆರೆಂಜ್ ಹಣ್ಣಿದೆ ಅಲ್ಲ, ಅದನ್ನು ನೆಟ್ಟರು. ಇಂದು ಲೋಕಪೂರ್ತಿ ರಫ್ತು ಮಾಡುತ್ತಾರೆ. ಎಲ್ಲಿ ಹೋದರೂ ಕೂಡ ಅದನ್ನು ನೋಡಬಹುದು. ಹೋಟೆಲ್ ಮುಂದೆ, ಮನೆಗಳ ಮುಂದೆ ಆ ರೀತಿಯಾಗಿ ಹಣ್ಣು ಕೊಡುವಂತಹ ಗಿಡಗಳು, ದ್ರಾಕ್ಷಿ ಗಿಡಗಳು, ಹಾಗೆ ಓಲಿವ್ ಮರಗಳನ್ನು ನೋಡಬಹುದು. ಫಲ ಕೊಡುವಂತ ಇಂತಹ ವೃಕ್ಷಗಳನ್ನು ನೆಡುತ್ತಾರೆ. ಅದರ ಪ್ರತಿಫಲವೇ ಆ ದೇಶ ಹಾಗೆ ಆಶೀರ್ವದಿಸಲ್ಪಡುತ್ತಾ ಬಂದಿತ್ತು. ನಿಮ್ಮ ಜೀವಿತದಲ್ಲೂ ನಿಮ್ಮ ಮನೆಯ ಸುತ್ತಲೂ ಏನು ಜಾಗ ಇದೆಯೋ ಅಲ್ಲಿ ಫಲ ಕೊಡುವಂತ ವೃಕ್ಷವನ್ನು ನೆಡಿರಿ, ಹಣ್ಣು ಬಿಡುವಂತ. ಸೌಂದರ್ಯಕ್ಕೆ ಗಿಡಗಳನ್ನು ಇಡೀ ತಪ್ಪಲ್ಲ, ಆದರೆ ಅದರಲ್ಲೇ ಗಮನ ಕೊಡದೆ ಫಲ ಕೊಡುವ ವೃಕ್ಷಗಳನ್ನು ಬೆಳೆಸಿರಿ. ಆ ಹಣ್ಣನ್ನು ನೋಡುವಾಗಲೇ ಒಂದು ದೊಡ್ಡ ಸಂತೋಷ, ದೇವರು ಹೇಳುತ್ತಾರೆ, ತಕ್ಕ ಸಮಯದಲ್ಲಿ ಮಳೆಯನ್ನು ಕೊಡುವೆನು, ಹೊಲಗಳನ್ನು ನಾನು ಆಶೀರ್ವದಿಸುವೆನು, ಮರಗಳು ಫಲ ಕೊಡುತ್ತವೆ ಎಂಬುದಾಗಿ. ಅದೊಂದು ದೊಡ್ಡ ಆಶೀರ್ವಾದ. ಎಲ್ಲರೂ ಕೂಡ ಹೇಳಿರಿ, ದೇವರೇ ನಮ್ಮ ದೇಶದಲ್ಲಿರುವಂತ ರೈತರನ್ನು ಆಶೀರ್ವದಿಸಿ, ಕೃಷಿ ಭೂಮಿಗಳನ್ನು ಆಶೀರ್ವದಿಸಿ, ತಕ್ಕ ಕಾಲದಲ್ಲಿ ತಕ್ಕ ಪ್ರಮಾಣದ ಮಳೆಯನ್ನು ಕೊಡಿರಿ. ವಿನಾಶದ ಮಳೆಯೂ ಬರಬಾರದು. ಆಶೀರ್ವಾದವಾದ ಮಳೆಯನ್ನು ಕೊಟ್ಟು ಬೆಳೆಯನ್ನು ಹೆಚ್ಚಿಸಿರಿ, ಫಲ ಕೊಡುವಂತ ವೃಕ್ಷಗಳನ್ನು ಹೆಚ್ಚಿಸಿರಿ, ನಮ್ಮ ರೈತರನ್ನೆಲ್ಲ ಆಶೀರ್ವದಿಸಿ ಸಂತೋಷ ಪಡಿಸಿ, ಅವರನ್ನು ಸಾಲದ ಸಮಸ್ಯೆಗಳಿಂದ ಬಿಡಿಸಿ, ಅವರ ಪ್ರಯಾಸಗಳ ಪ್ರತಿಫಲವನ್ನು ಕಾಣುವಂತೆ ಮಾಡಿರಿ. ನಾವು ಯೇಸುವಿನ ನಾಮದಲ್ಲಿ ಅವರನ್ನು ಆಶೀರ್ವದಿಸಿ ಪ್ರಾರ್ಥಿಸುತ್ತೇವೆ. ನಮ್ಮ ಭೂಮಿಗಳನ್ನು ಆಶೀರ್ವದಿಸಿ, ನಮ್ಮ ತೋಟಗಳನ್ನು ಆಶೀರ್ವದಿಸಿ, ನಮ್ಮ ಹಣ್ಣಿನ ಮರಗಳನ್ನು, ವೃಕ್ಷಗಳನ್ನು ಆಶೀರ್ವದಿಸಿ ಫಲ ಕೊಡುವಂತೆ ಮಾಡಿರಿ. ಯೇಸುಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.